ಇವುಗಳು ಇದ್ದೇ ಇರ್ತವೆ. ಆ ಮೇಲಿನ ಭಾಗದಲ್ಲಿ ನೀರು ಇಂಗಿಸುವ ವಾಟರ್ ಹಾರ್ವೆಸ್ಟಿಂಗ್ ಮತ್ತು ಗಿಡ ಹಸಿರೀಕರಣ ಇವುಗಳು ಹೆಚ್ಚಿಗೆ ಆದರೆ ಕೆರೆಯಲ್ಲಿ ಅಂತರ್ಜಲ ಹೆಚ್ಚಿಗೆ ಆಗ್ತದೆ. ಇದನ್ನು ನಾವು ನಮ್ಮಲ್ಲಿ ಪ್ರಯೋಗದಿಂದ ಕಂಡುಕೊಂಡಿದ್ದೇವೆ. ಮಠದಲ್ಲಿ ಮಠದ ಹಿಂದ್ಗಡೆ ಒಂದು ಪ್ರಾಚೀನವಾದ ಕೆರೆ ಇದೆ. ಮೇಲಿನ ಬೆಟ್ಟದಲ್ಲಿ ಹೆಚ್ಚು ಗಿಡಗಳನ್ನ ನೆಟ್ಟಿದ್ದರಿಂದ ಮತ್ತು ಅಷ್ಟೋ ಇಷ್ಟೋ ತುಂಬ ಏನೂ ಅಲ್ಲ ವಾಟರ್ ಹಾರ್ವೆಸ್ಟಿಂಗ್ ಮಾಡಿದ್ದರಿಂದ ಕೆರೆಯಲ್ಲಿ ಅಂತರ್ಜಲ ಜಾಸ್ತಿ ಆಗಿದೆ. ಅದರಿಂದ ಕೆರೆ ಮೇಲ್ಭಾಗದಲ್ಲಿ ನೀರು ಎಂಗಿಸುವಂತಹದ್ದು, ಹಸಿರೀಕರಣ ಜಾಸ್ತಿ ಮಾಡುವಂತಹದ್ದು, ಈ ಮೂಲಕ ನಾವು ಅಂತರ್ಜಲವನ್ನು ಹೆಚ್ಚಿಸಿ ಕೆರೆಗಳನ್ನು ಉಳಿಸಿಕೊಳ್ಬೇಕು. ಗಿಡಗಳು ಅಂತರ್ಜಲ ಹೆಚ್ಚುವುದಕ್ಕೆ ಕಾರಣ ಆಗ್ತವೆ. ಬಹಳ ಸುಲಭವಾದ ವಿಷಯ ಇದು. ಪ್ರತಿಯೊಂದು ಗಿಡವು ಏನು ಮಾಡುತ್ತೆ ಅಂತಂದರೆ ಮಳೆಯ ನೀರು ನೇರವಾಗಿ ಭೂಮಿಗೆ ಬೀಳಲಿಕ್ಕೆ ಬಿಡದೆ ನಿಧಾನವಾಗಿ ಬೀಳುವ ಹಾಗೆ ಮಾಡ್ತದೆ. ಅದು ಎಲೆ ಮೇಲೆ ಬಿದ್ದು ನಿಧಾನವಾಗಿ ತೊಟ್ಟಿಕ್ಕಿ ನೆಲಕ್ಕೆ ಬೀಳ್ತದೆ. ಆಗ ನೀರು ಇಂಗಲಿಕ್ಕೆ ಹೆಚ್ಚು ಅನುಕೂಲ ಆಗ್ತದೆ. ನೇರವಾಗಿ ಮಳೆ ಭೂಮಿ ಮೇಲೆ ಬಿದ್ದರೆ ಅದು ಹೆಚ್ಚು ಭಾಗ ಹರಿದು ಹೋಗ್ತದೆ. ಗಿಡಗಳು ಹಾಗಲ್ಲ, ಅದನ್ನು ಇಂಗುವಂತೆ ಮಾಡ್ತವೆ. ಆ ಮೂಲಕ ಅಂತರ್ಜಲ ಹೆಚ್ಚುತ್ತದೆ ಗಿಡಗಳಿದ್ದರೆ. ಅದರಿಂದ ಹಸಿರೀಕರಣದ ಮೂಲಕ ನಾವು ಅಂತರ್ಜಲವನ್ನು ಹೆಚ್ಚಿಸಬೇಕು. ಆ ಮೂಲಕ ಅಂತರ್ಜಲದ ಶಕ್ತಿಯಿಂದ ಕೆರೆಗಳು ಉಳಿಯುವ ಹಾಗೆ ಮಾಡಬೇಕು ಅನ್ನೋದು. ಮೂರನೇ ವಿಷಯ ನಮ್ಮ ಅಂತಃಕರಣದ ನಮ್ಮ ನಂಬಿಕೆಯ ವಿಷಯ. ಅದರ ಬಗ್ಗೆ ಎಲ್ಲ ಧಾರ್ಮಿಕ ನಾಯಕರು, ಎಲ್ಲ ಸಾಧು ಸಂತರು ಸಮಾಜವನ್ನು ಜಾಗೃತಗೊಳಿಸ್ತಾ ಇದ್ದಾರೆ. ಅದು ಇನ್ನಷ್ಟು ಜಾಗೃತಗೊಳಿಸುವಂಥ ಅವಶ್ಯಕತೆ ಇದೆ. ಹೀಗಾಗಿ ನಾವು ಈ ಮೂರು ದೃಷ್ಟಿಯಿಂದ ಏನಿವತ್ತು ಕೆರೆಗಳ ವಿನಾಶ ಆಗ್ತಾ ಇದೆ ಅದನ್ನು ಈ ಮೂರು ಉಪಾಯಗಳ ಮೂಲಕ ನಾವು ಉಳಿಸ್ಕೊಳ್ಬೇಕು ಅನ್ನೋದು ನಮ್ಮ ಮಾತಿನ ಪ್ರಮುಖವಾದಂಥ ಒಂದು ಆಶಯ. ಇವತ್ತಿನ ಸಂದರ್ಭದಲ್ಲಿ ಇನ್ನೊಂದು ಎರಡು ವಿಷಯಗಳು ನಮ್ಮ ಗಮನಕ್ಕೆ ಬಂದು ಇಲ್ಲಿ ಬಂದು ಕೂತ ನಂತರ, ಒಂದು ಕಪ್ಪತ ಗುಡ್ಡ, ನೀವೆಲ್ಲ ಒಂದು ವಾರದ ಹಿಂದೆ ಮಾಧ್ಯಮಗಳಲ್ಲಿ ಓದಿರ್ಬೋದು, ಅದು ಸುರಕ್ಷಿತ ಪರಿಸರ ಒಂದು ಅಂತ ಹೇಳಿ ಘೋಷಿಸಲ್ಪಟ್ಟಂಥ ಒಂದು ಪ್ರದೇಶ ಆಗಿತ್ತು. ಆದರೆ ಆ ಆದೇಶವನ್ನು ವಾಪಸ್ ಪಡೆದು ಸರ್ಕಾರ ಇವತ್ತು ಅಲ್ಲಿ ಪರಿಸರ ವಿನಾಶಿ ಯೋಜನೆಗಳಿಗೆ ಸ್ವಾಗತ ಮಾಡಿದೆ. ಇದನ್ನು ನಾವೆಲ್ಲರೂ ಒಕ್ಕೊರ್ಲಿಂದ ಖಂಡಿಸಬೇಕು. ಆ ರೀತಿಯಲ್ಲಿ ಸೂಕ್ಷ್ಮ ಪರಿಸರ ವಲಯ ಅಂಥೇಳಿ ಹಿಂದೆ ಘೋಷಣೆ ಆಗಿದ್ದೇನಿದೆ ಅದನ್ನು ಯಾವುದೇ ಕಾರಣಕ್ಕೂ ಹಿಂತೆಗೆದುಕೊಳ್ಬಾರ್ದು. ಅದೇ ರೀತಿಯಲ್ಲಿ ನಿಮ್ಮ ಈ ಪ್ರದೇಶದ ಪ್ರಮುಖವಾದಂಥ ಒಂದು ಸಮಸ್ಯೆ ಎತ್ತಿನಹೊಳೆ ಯೋಜನೆ ಸಮಸ್ಯೆ. ಆತ್ಮೀಯ ಬಂಧುಗಳೇ, ಇದೇ ಸಮಸ್ಯೆ, ಇದೇ ರೀತಿಯ ಸಮಸ್ಯೆ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏನಾದರೂ ಅದು ಕಾರ್ಯಗತ ಆಯಿತು ಅಂತಂದರೆ ಮುಂದೆ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಅದು ಕಾರ್ಯಗತ ಆಗುವಂಥ ಸಂಭವ ಇರ್ತದೆ. ಈ ಥರ ಎಲ್ಲ ಯೋಜನೆಗಳು ಹಾಗೇನೆ, ಮೊದಲು ದಕ್ಷಿಣ ಕನ್ನಡ ಜಿಲ್ಲೆ ಪ್ರವೇಶ ಮಾಡ್ತವೆ, ಆಮೇಲೆ ಉತ್ತರ ಕನ್ನಡ ಜಿಲ್ಲೆಗೆ ಬರ್ತದೆ. ಅದರಿಂದ ನೀವು ಏನು ಮಾಡ್ತಾ ಇದ್ದೀರಿ ಅನ್ನೋದನ್ನು ನಾವು ಪ್ರತಿದಿನ ಗಮನಿಸ್ತಾ ಇದ್ದೀವಿ. ನೀವು ಹೆಂಗೆ ಹೋರಾಟ ಮಾಡ್ತಾ ಇದ್ದೀರಿ ಅಂಥೇಳಿ. ಈ ನಿಮ್ಮ ನದಿ ತಿರುವು ಯೋಜನೆಗೆ ನಾವು ಹಿಂದೆನೇ ಇದನ್ನು ಘೋಷಣೆ ಮಾಡಿದ್ದೇವೆ. ನಮ್ಮ ಜಿಲ್ಲೆಯ ಬೆಂಬಲ ಸತತ ಇರ್ತದೆ. ಆಮೇಲೆ ನಮ್ಮ ಜಿಲ್ಲೆಯ ಹೋರಾಟಕ್ಕೂ ನಿಮ್ಮ ಬೆಂಬಲ ಬೇಕು. ಒಟ್ಟಾರೆ ಈ ಪಶ್ಚಿಮ ಘಟ್ಟಗಳ ನದಿಗಳನ್ನು ವಿಕೃತಗೊಳಿಸ್ತಾ ಇರೋ ಹಾಗೆ ನಾವು ಉಳಿಸ್ಕೊಳ್ಳೋದು ಅತ್ಯಂತ ಅವಶ್ಯಕ. ಅನೇಕ ಕಾರಣಗಳಿಂದ ಅದನ್ನು ವಿವರಿಸೋದಕ್ಕೆ ನಾವು ಹೋಗೋದಿಲ್ಲ. ಇವತ್ತಿನ ಈ ಒಂದು ಸಮ್ಮೇಳನ ಡಾಕ್ಟರ್ ಮೋಹನ್ ಆಳ್ವ ಅವರ ಈ ಸಂಸ್ಥೆಯಲ್ಲಿ ನಡೀತಾ ಇರೋದು ಬಹಳ ಸಂತೋಷದ ಸಂಗತಿ. ನಾವು ಮೋಹನ್ ಆಳ್ವ ಅವರ ಸಂಸ್ಥೆಯ ಆವಾರದ ಒಳಗೆ ಮೊಟ್ಟ ಮೊದಲು ಬರ್ತಾ ಇದ್ದೇವೆ. ಈ ಹಿಂದೆ ಯಾವಾಗಲೂ ಬರುವಂಥ ಸಂದರ್ಭ ಬಂದಿರಲಿಲ್ಲ. ಅವರ ಸಂಸ್ಥೆಯನ್ನು ನೋಡಿ ಬಹಳ ಸಂತೋಷ ಆಯಿತು. ಅಲ್ಲದೆ ಈ ಒಂದು ಸಮ್ಮೇಳನಕ್ಕೆ 3 ಅಥವಾ 4 ದಿನಗಳ ಕಾಲ ಅವರು ಆಶ್ರಯ ಕೊಟ್ಟು ನಡೆಸ್ತಾ ಇದ್ದಾರೆ. 2 ವರ್ಷದ ಹಿಂದೆ ಮಠದಲ್ಲಿ ನಡೆದ ಕೃಷಿ ಜಯಂತಿ ಅನ್ನುವಂಥ ಒಂದು ಕೃಷಿ ಮತ್ತು ತೋಟಗಾರಿಕೆ ಉತ್ಸವದಲ್ಲಿ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿದರು. ಅಲ್ಲದೆ ಆ ಒಂದು ಪರಿಸರವನ್ನು ಮೆಚ್ಚಿಕೊಂಡಿದ್ರು. ಕೃಷಿ ತೋಟಗಾರಿಕೆ ಇಂತಹ ಪ್ರಯತ್ನಗಳಿಗೆ ಹೆಚ್ಚು ಬೆಂಬಲ ಕೊಟ್ಟರೆ ಈ ಅಂತರ್ಜಲ, ಈ ಕೆರೆಗಳು ಏನಾದರೂ ಉಳ್ಕೊಳ್ತವೆ. ಕೃಷಿಯನ್ನು ತೋಟಗಾರಿಕೆಯನ್ನು ಉದ್ಯಮ ಅಂತೇಳಿ ಪರಿಗಣಿಸಬೇಕು. ಅದಕ್ಕೆ ಸರಿಯಾದ ಪ್ರೋತ್ಸಾಹ, ಸಾಲದ ವ್ಯವಸ್ಥೆ ಇತ್ಯಾದಿಗಳನ್ನೆಲ್ಲ ಮಾಡಬೇಕು.